रोहिणी किचन चैनल के स्वागत। इवत्तिन रेसिपी एग मसाला। ई रीतियल्लू कूड़ा तुम्बाने सुलभवागी नीवु एग मसालावन्ना माड्कोबहुदु। इदन्न माडोदु हेगे अंत नानु निमगे ई वीडियोदल्ली तिळिसिकोड्तीनि। अदक्कू मुन्न नीविन्नु नम्म चैनल्न सब्स्क्राइब माडलिल्ल अंद्रे दयविट्टु सब्स्क्राइब माडि, हागे पक्कदल्लिरुव बेल ऐकान कूड प्रेस माडोदन्न मरिबेडि। ಹಾಗಾದ್ರೆ ಬನ್ನಿ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಂಡು ಬರೋಣ। ಬೇಯಿಸಿ ಸಿಪ್ಪೆ ತೆಗೆದ ಮೊಟ್ಟೆ 4, 2 ನೀರುಳ್ಳಿಯನ್ನ ಉದ್ದಕ್ಕೆ ಹೆಚ್ಚಿಕೊಳ್ಳಿ, 3 ಕಾಯಿ ಮೆಣಸು, 1 ಕಪ್ ಟೊಮೆಟೊ ಪ್ಯೂರಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಎಣ್ಣೆ, ಅರಶಿನ ಅರ್ಧ ಚಮಚ, ಅಚ್ಚಕಾರದ ಪುಡಿ 1 ಚಮಚ, ಅರ್ಧ ಚಮಚ ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ 1 ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು। ಈಗ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಮೊಟ್ಟೆಯನ್ನ ಹಾಕಿ ಫ್ರೈ ಮಾಡ್ಕೋಬೇಕು। ಇದು ಆಪ್ಷನಲ್, ಬೇಕಂದ್ರೆ ಮಾತ್ರ ಮಾಡ್ಕೋಬಹುದು। ಲೈಟ್ ಆಗಿ ಬಣ್ಣ ಚೇಂಜ್ ಆದ್ರೆ ಸಾಕು। ಈಗ ಒಂದು ಕಡಾಯಿಗೆ ಎಣ್ಣೆಯನ್ನ ಹಾಕಿ ಎಣ್ಣೆ ಕಾದ ನಂತರ ಕಾಯಿ ಮೆಣಸನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ। ಈಗ ಈರುಳ್ಳಿಯನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಈರುಳ್ಳಿಯ ಬಣ್ಣ ಇಷ್ಟು ಚೇಂಜ್ ಆದ್ರೆ ಸಾಕು। ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು। ಈಗ ಟೊಮೆಟೊ ಪ್ಯೂರಿಯನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಅರಶಿನ, ಜೀರಿಗೆ ಪುಡಿ, ಗರಂ ಮಸಾಲಾ ಪುಡಿ, धनिया पुड़ी, अच्चकारद पुड़ी, रुचि के तक्कष्टु उप्पन्नु हाकि चेन्नागि मिक्स माड्कोळ्ळि। स्वल्प नीरन्नु हाकि मसालेय हसिवासने होगो तनक कुदियलु बिडि। हसिवासने होद नंतर ಮೊಟ್ಟೆಯನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಮುಚ್ಚಳವನ್ನ ಮುಚ್ಚಿ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಡಿ। 2 ನಿಮಿಷದ ನಂತರ ಮುಚ್ಚಳವನ್ನ ಓಪನ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ। ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೊಮ್ಮೆ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಅನ್ನ ಆಫ್ ಮಾಡಿದ್ರೆ ರುಚಿಯಾದ ಎಗ್ ಮಸಾಲಾ ರೆಡಿ ಆಗುತ್ತೆ। ಈ ರೆಸಿಪಿ ತುಂಬಾನೇ ಸುಲಭವಾಗಿ ಮಾಡುವಂತದ್ದು। ಇನ್ನಷ್ಟು ರೆಸಿಪಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ।